ರಾಜಕೀಯವಾಗಿ ಏನು ಮಾಡ್ತೀರಿ ಮಾಡಿಕೊಡ್ರಿ ನೀವು. ಆದರೆ ಹಿಂದೂ ಸಂಘಟನೆಗಳ ಬಗ್ಗೆ ನೀವು ಹಿಂದೂ ಸಂಘಟನೆಗಳ ಬಗ್ಗೆ ಮಾತನಾಡುವಂಥವ್ರು ಪಿ ಎಫ್ ಐ ಸಿ ಎಫ್ ಐ ಇವತ್ತು ಎಸ್ ಡಿ ಪಿ ಐ ಬಗ್ಗೆ ಒಂದು ಸಲ ಆದರೂ ನೀವು ಮಾತಾಡಿದ್ದೀರಿ? ಒಂದು ಸಲನೂ ನೀವು ಮುಸ್ಲಿಮ ಸಂಘಟನೆಗಳ ಬಗ್ಗೆ ಮಾತನಾಡಿಲ್ಲ. ಕಾರಣ, ವೋಟ್ ಬ್ಯಾಂಕ್ ಬೇಕಾಗಿದೆ. ಸೊ ಹಿಂದೂ ಸಂಘಟನೆಗಳನ್ನು ಕೆದಕಿದರೆ, ಹಿಂದೂ ಸಂಘಟನೆಗೆ ಪ್ರಚೋದನೆ ಕೊಟ್ಟರೆ, ಹಿಂದೂ ಸಂಘಟನೆಗೆ ಬೈದರೆ ಅದು ಮುಸ್ಲಿಮರಿಗೆ ಪ್ಲೀಸ್ ಆಗುತ್ತೆ, ಮುಸ್ಲಿಮರು ಭಾಳ ಆನಂದ ಆಗುತ್ತೆ, ಅದರಿಂದ ನಾವು ಓಟು ಜಾಸ್ತಿ ತೊಗೊಳ್ಬೋದು ಅಂತನ್ನುವಂಥದ್ದು ಭ್ರಮೆ, ಭ್ರಮೆ ನಿಮಗೆ. ಸೊ ಆ ರೀತಿಯ ಹಿಂದೂ ಸಂಘಟನೆಗಳ ದೇಶಭಕ್ತಿಯ ಆ ಸಂಘಟನೆಗಳು ಕೆಲಸ ಮಾಡ್ತಾ ಇರುವಂಥದ್ದನ್ನು ಕೆಣಕಬೇಡಿ, ವ್ಯಂಗ್ಯ ಮಾಡಬೇಡಿ. ನೀವು ತಾಕತ್ತಿದ್ದರೆ, ನೀವು ನಿಜವಾಗಿಯೂ ಕೂಡ ಹಿಂದೂ ಸಂಘಟನೆಗಳ ಬಗ್ಗೆ ತಪ್ಪು ಅಂತನ್ನುವಂಥದ್ದಿದ್ದರೆ ಬನ್ನಿ, ಆಮನೆ ಸಾಮನೆ ಕೂತ್ಕೊಳ್ಳೋಣ, ಎದುರ ಬದರ ಕೂತ್ಕೊಳ್ಳೋಣ, ಮಾತಾಡೋಣ. ನಾವೇನು ಮಾಡ್ತಾಯಿದ್ದೀರಿ, ನೀವೇನು ಮಾತಾಡ್ತಾಯಿದ್ದೀರಿ ಅಂತ ಹೇಳಿ ಭ್ರಷ್ಟರಾಗಿದ್ದೀರಿ ನೀವು. ಕುಮಾರಸ್ವಾಮಿಯವರೇ, ನೀವು ನಮಗೆ ಹೇಳ್ತೀರಿ, ನಾವು ಸಂಘಟನೆಯವರಿದ್ದೀವಿ, ದೇಶಕ್ಕಾಗಿ ಸಮಾಜಕ್ಕಾಗಿ ಕೆಲಸ ಮಾಡ್ತಾಯಿದ್ದೀವಿ ನಾವು. ಸೊ ನಿಮ್ಮ ಹಾಗೆ ನಾವು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕೆ ರಾಷ್ಟ್ರೀಯತೆಯನ್ನು ದೇಶಭಕ್ತಿಯನ್ನು ಮರ್ತಿಲ್ಲ, ನಾವು ಮರೆಯೋದೂ ಇಲ್ಲ. ನಾವು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಮುಸ್ಲಿಮ್ ಓಟುಗೋಸ್ಕರ ನೀವು ಜೊಲ್ಲು ಸುರಿಸ್ತಾ ಇರುವಂಥ ರಾಜಕೀಯ ಪಕ್ಷದವರು ನೀವು ಅಂತನ್ನುವಂಥದ್ದು ಅಂತ ಜಗತ್ತು ಹೇಳುತ್ತಾರೆ. ಸೊ ಇದನ್ನು ನಾನು ಖಂಡಿಸ್ತಾ ಇದ್ದೀನಿ. ಇದನ್ನು ಹಿಂದೂ ಸಂಘಟನೆಗಳನ್ನು, ಶ್ರೀರಾಮ ಸೇನೆ ಸಂಘಟನೆ, ರಾವಣ ಸಂಘಟನೆಯನ್ನು ಇಟ್ಟುಕೊಳ್ಳಿ ಅಂತ ಹೇಳುವಂಥದ್ದು ಕೂಡ ಬಹಳ ಕೆಟ್ಟ ಶಬ್ದ ಉಪಯೋಗಿಸಿದ್ರೆ ವಾಪಸ್ ತೊಗೊಳ್ಬೇಕು ಅಂತನ್ನುವಂಥದ್ದು ನಾನು ಹೇಳ್ತೀನಿ. ಇಲ್ಲ, ನಾವು ಅವರು ವಾಪಸ್ ತೊಗೊಳ್ಳಿ ಬಿಡಲಿ, ಅವರದ ಬಣ್ಣವನ್ನು ಬಯಲು ಮಾಡ್ತೀವಿ. ಏನೇನು ಇಲ್ಲಿ ತನಕ ಮಾಡಿದ್ದಾರೆ ಅಂತನ್ನುವಂಥದ್ದು, ಅವರ ತಂದೆ ನಾನು ಮುಸ್ಲಿಮ್ನಾಗಿ ಹುಟ್ಟಿ ಬರ್ತೇನೆ ಮುಂದಿನ ಜನ್ಮದಲ್ಲಿ ಅಂತ ಮೊದಲು ಅವ್ರಿಗೆ ಹೇಳಿ, ನಿಮ್ಮ ತಂದೆಯವ್ರಿಗೆ ಹೇಳಿ ಅವರು ಮುಸ್ಲಿಮ್ನಾಗಿ ಹುಟ್ಟಿ ಬರ್ತೀನಿ ಅಂತಂದರೆ ಆ ಮುಸ್ಲಿಮರ ಓಟು ತೊಗೊಳ್ಳೋಕ್ಕೋಸ್ಕರನ. ಹಾಗಾದ್ರೆ ಹಿಂದೂ ಹುಟ್ಟಿದ ಏನು ಪಾಪ ಮಾಡಿದೆ, ಏನು ಪಾಪ ಆಗಿದೆ ಹಿಂದೂ ಸಮಾಜ, ನಿಮಗೇನು ತೊಂದರೆ ಕೊಟ್ಟಿದೆ? ಸೊ ನಿಮ್ಮ ತಂದೆಯವ್ರಿಗೆ ಹೇಳಿ ಮೊದಲು. ನಮಗೆ ಹೇಳುವಂಥ ಈ ಉಪದೇಶ ನಿಮಗೆ ಬೇಡ. ನೀವು ರಾಜಕೀಯದವ್ರು, ನೀವು ಬೇಕಾದಷ್ಟು ಬೈಕ್ ಕೊಡ್ರಿ, ನೀವು ಬಿ ಜೆ ಪಿಗೆ ಬೈಕ್ ಕೊಡ್ರಿ, ಕಾಂಗ್ರೆಸ್ ಬೈಕ್ ಕೊಡ್ರಿ, ನೀವು ಬೈಕ್ ಕೊಡ್ರಿ. ಆದರೆ ಹಿಂದೂ ಸಂಘಟನೆಗಳ ಬಗ್ಗೆ ಮಾತನಾಡಿದ್ದು ಅಕ್ಷಮ್ಯ ಅಪರಾಧ.